ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳಿನ ಹಣ ನಿಮ್ಮ ಒಂದು ಖಾತೆಗೆ ಬಂದಿದೆಯೋ ಅಥವಾ ಬಂದಿಲ್ವೋ ಅಥವಾ ಬರುತ್ತೋ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ಆಹಾರ ಅನ್ನಭಾಗ್ಯ ಯೋಜನೆಯನ್ನು ಈಗಾಗಲೇ ಕಾಂಗ್ರೆಸ್ ಸರ್ಕಾರ 2 ತಿಂಗಳ ಹಣವನ್ನು ಈಗಾಗಲೇ ಹಾಕಿದೆ. ಈ ಒಂದು ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮಗೆ ಬರುತ್ತಾ, ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಫೋನಲ್ಲಿ ಈಸಿಯಾಗಿ ನೀವು ನೋಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಗೂಗಲನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಗೂಗಲನ್ನು ಓಪನ್ ಮಾಡಿಕೊಂಡು ಗೂಗಲ್ ಸರ್ಚ್ ಬಾರಲ್ಲಿ ಆಹಾರ ಅಂತ ಆಹಾರ ಡಾಟ್ KAR ಡಾಟ್ NIC ಡಾಟ್ ಇನ್ಗೆ ನೀವು NIC ಅಂತ ಸರ್ಚನ್ನು ಮಾಡಿದ್ರೆ ನೋಡ್ತಾ ಇರ್ಬೋದು. ಈ ಒಂದು ರೀತಿ ನೀವು ಟೈಪನ್ನು ಮಾಡಬೇಕಾಗುತ್ತೆ ವೆಬ್ಸೈಟನ್ನು. ವೆಬ್ಸೈಟನ್ನು ಸರ್ಚ್ ಮಾಡಿದ್ರೆ ನೋಡ್ತಾ ಇರ್ಬೋದು, ಈಗ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಡೈರೆಕ್ಟಾಗಿ ಇಲ್ಲಿ ಓಮ್ ಅನ್ನೋಂಥ ಆಪ್ಷನ್ ಇರೋದ್ರಿಂದ ಓಮ್ ಅಂತ ಈ ರೀತಿ ಓಮ್ ಪೇಜ್ ಓಪನ್ ಆಗುತ್ತೆ. ಓಮ್ ಪೇಜ್ ಓಪನ್ ಆದ ನಂತರ ನಿಮಗೆ ಈ ಒಂದು ಲಿಂಕನ್ನು, ನಾನು ಈ ಒಂದು ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ಕನ್ನು ಮಾಡಿ, ಅಲ್ಲೂ ಕೂಡ ನೀವು ಚೆಕ್ಕನ್ನು ಮಾಡಿದ್ರೆ ಡೈರೆಕ್ಟ್ ಈ ಒಂದು ವೆಬ್ಸೈಟ್ಗೆ ಬರುತ್ತೆ. ಆನಂತರ ಇಲ್ಲಿ ಒಂದು 3 ಡಾಟೆಡ್ ಲೈನ್ ಕಾಣ್ತಾ ಇದೆಯಲ್ಲ, ಈ ಕಡೆ ಸೈಡಲ್ಲಿ 3 ಡಾಟೆಡ್ ಲೈನ್ನ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾನು 3 ಡಾಟೆಡ್ ಲೈನ್ನ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನೋಡ್ಬೋದು. ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಈ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಆ ಒಂದು ಈ ಸ್ಟೇಟಸ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ನಂತರ ನೀವು ಇಲ್ಲಿ ಲಾಸ್ಟಲ್ಲಿ DBT ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು DBT ಸ್ಟೇಟಸ್ನ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಇಲ್ಲಿ ಕೇಳುತ್ತೆ, ಇಲ್ಲಿ ಫಸ್ಟ್ ಇರುವಂತ ಲಿಂಕು ರೇಷನ್ ಕಾರ್ಡ್ ಸ್ಟೇಟಸ್ ನೋಡ್ಬೋದು. ಇದು ಬೆಂಗಳೂರು ಮತ್ತೆ ಬೆಂಗಳೂರು ರೂರಲ್ ಮತ್ತೆ ಅರ್ಬನ್ಗೆ ಈ ಒಂದು ಲಿಂಕು ಯೂಸ್ ಆಗುತ್ತೆ. ಮೊದಲನೇ ಲಿಂಕು, ನೀವೇನಾದರೂ ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಸಿಟೀಲಿ ನೀವೇನಾದರೂ ನಿಮ್ಮ ಒಂದು ರೇಷನ್ ಕಾರ್ಡು ಬೆಂಗಳೂರು ಸಿಟೀಲಿ ಇದ್ದರೆ ಈ ಒಂದು ಮೇಲಿರುವಂಥ ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಥವಾ ಈ ಕಡೆ ಬಳ್ಳಾರಿ, ಬಿಹಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕಲಬುರಗಿ, ಕೋಲಾರ, ಕೊಪ್ಪಳ, ರಾಯಚೂರು ಆ ಒಂದು ಡಿಸ್ಟಿಕ್ ಆಗಿದ್ರೆ ನಿಮ್ಮದು ಈ ಒಂದು ಲಿಂಕನ್ನು ನೀವು ಎರಡನೇ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ನೀವು ಕ್ಲಿಕ್ ಮಾಡಿಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ನಾನು ಲಾಸ್ಟ್ ನೋಡ್ಬೋದು ಈ ಕಡೆ ಮಂಡ್ಯ, ಮೈಸೂರು, ಉತ್ತರ ಕರ್ನಾಟಕ ಈ ಒಂದು ಡಿಸ್ಟಿಕ್ಗಳಾಗಿದ್ರೆ ಈ ಒಂದು ಲಿಂಕು ಮೂರನೇ ಲಿಂಕನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ಇಲ್ಲಿ ನಮ್ಮದು ಮೈಸೂರು ಡಿವಿಷನ್ ಇದಕ್ಕೆ ಬರುತ್ತೆ, ಅದರಿಂದ ಮೂರನೇ ಲಿಂಕನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಈ ಮೂರರಲ್ಲಿ ನಿಮ್ಮದು ಯಾವ ಒಂದು ಡಿಸ್ಟಿಕ್ಕು ಎಲ್ಲಿದೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಲಿಂಕ್ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿ ನಿಮಗೆ ಇಂಟರ್ಫೇಸ್ ಒಂದು ಸಿಗ್ತಾ ಹೋಗುತ್ತೆ. ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಕೆಳಗಡೆ ಬಂದರೆ ಸ್ಟೇಟಸ್ ಆಫ್ DBT ನೇರ ನಗದು ವರ್ಗಾವಣೆ ಸ್ಥಿತಿ ಅಂತ ಇದೆ. ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡ ನಂತರ ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆದ ನಂತರ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೀವು ಈಗಾಗಲೇ ಅದು ಒಂದು ಇಯರ್ನ ತಗೊಂಡಿರುತ್ತೆ ಆಟೋಮೆಟಿಕ್ ಅದೇ, ಆನಂತರ ಒಂದು ಮಂತನ್ನು ತಗೊಂಡಿರುತ್ತೆ. ಇಲ್ಲಿ ಈಗಾಗಲೇ ನೋಡಿ ಮಂತ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಜುಲೈ ಕಾಣುತ್ತೆ, ಆಗಸ್ಟ್ ಕಾಣುತ್ತೆ, ಸೆಪ್ಟೆಂಬರ್ ಕಾಣುತ್ತೆ. ಈಗಾಗಲೇ ನಿಮಗೆ ಜುಲೈಯಲ್ಲಿ ಹಣ ಬಂದಿದ್ದರೆ ಜುಲೈನ ಬಿಟ್ಬಿಡಿ, ಆಗಸ್ಟಲ್ಲಿ ಹಣ ಬಂದಿದ್ದರೆ ಆಗಸ್ಟ್ನ ಬಿಟ್ಬಿಡಿ, ಸೆಪ್ಟೆಂಬರ್ ಹಣ ಬರುತ್ತೆ ಇಲ್ವ ಅಂತ ಚೆಕ್ ಮಾಡಬೇಕಾದ್ರೆ ಸೆಪ್ಟೆಂಬರನ್ನು ಕ್ಲಿಕ್ ಮಾಡಿಕೊಂಡು ಸೆಪ್ಟೆಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಮಂತಲ್ಲಿ ಬರಬೇಕು ಚೆಕ್ ಮಾಡಬೇಕು ಆ ಒಂದು ಮಂತನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಇಲ್ಲಿ ನಾನು ನಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೋತೀನಿ. ಈಗ ನೋಡ್ಬೋದು ಫ್ರೆಂಡ್ಸ್, ನಾನೀಗ ನನ್ನ ಒಂದು ರೇಷನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ರೇಷನ್ ಕಾರ್ಡ್ ನಂಬರನ್ನು ಹಾಕೋಬೇಕಾಗುತ್ತೆ. ನಂತರ ಇಲ್ಲಿರುವಂಥ ಒಂದು ಮೇಲೆ ಕಾಣ್ತಿರುವಂಥ ಒಂದು 6 ಡಿಜಿಟ್ನ ನಂಬರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. 6 ಡಿಜಿಟ್ನ ನಂಬರನ್ನು ಅದೇ ರೀತಿ ಟೈಪ್ ಮಾಡಿ ಇಲ್ಲಿ ಒಂದು ಗೋ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ಒಂದು ಗೋ ಅನ್ನೋ ಆಪ್ಷನ್ನ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕಾಗುತ್ತೆ. ಅದು ಪುನಃ ಕೇಳ್ತಾ ಇದೆ ನಂಬರನ್ನು, ಪುನಃ ನೀವು ಕರೆಕ್ಟಾಗಿ ಟೈಪ್ ಮಾಡಿಲ್ಲ ಅಂದರೆ ಇನ್ನೊಂದ್ಸತಿ ಕೇಳುತ್ತೆ. ಫ್ರೆಂಡ್ಸ್, ನಾನು ಪುನಃ ಕರೆಕ್ಟಾಗಿ ಎಂಟರನ್ನು ಮಾಡಿದ ನಂತರ ಕ್ಯಾಪ್ಚೋ ನೋಡ್ತಾ ಇರ್ಬೋದು ಯಾವ ಒಂದು ಕಾರ್ಡ್ನ ನೇಮನ್ನು ತೋರಿಸುತ್ತೆ. ಮೇಯ್ನು ಕಾರ್ಡಲ್ಲಿ ಇರುವಂಥ ಮೇಯ್ನು
ಯಾರು ಓಲ್ಡರ್ ಇದ್ದಾರೆ ಅವರ ಒಂದು ನೇಮ್ ತೋರಿಸುತ್ತೆ, ಆನಂತರ ಒಂದು ಕಾರ್ಡ್ನ ಒಂದು ಲಾಸ್ಟು ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ತೋರಿಸುತ್ತೆ, 4 ಡಿಜಿಟ್ನ, ಒಟ್ಟು ಎಷ್ಟು ಜನ ಇದ್ದಾರೆ ಈ ಒಂದು ರೇಷನ್ ಕಾರ್ಡಲ್ಲಿ ಅಂತ ತೋರಿಸುತ್ತೆ, ಒಂದು 4 ಮೆಂಬರ್ಸ್ ಅಂತ ತೋರಿಸ್ತಿದೆ. ಮತ್ತು ಕಾರ್ಡ್ ಟೈಪ್ ತೋರಿಸುತ್ತೆ, PHH ಅಂತ. ಇನ್ನು ಎಲಿಜಿಬಿಲಿಟಿ ಕ್ವಾಂಟಿಟಿ ಅಂದರೆ 20 kgಸ್ಗೆ ಅವರು ದುಡ್ಡನ್ನು ಕೊಡ್ತಾರೆ, ನೋಡ್ಬೋದು 680 ರೂಪಾಯಿನ ದುಡ್ಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಅಂತಲೂ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು, 4 ಜನಕ್ಕೆ 5 kg ಹಂಗೆ ಇಂಟು 34 ರೂಪಾಯಿ 1 kg ಅಕ್ಕಿಗೆ ಅಂತ ಕೊಟ್ಟಿದ್ದಾರೆ, ಅಲ್ಲಿಗೆ 680 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ಬೋದು ಇವರ PHH ಕಾರ್ಡ್ ಈಸ್ ಎಲಿಜಿಬಲ್ ಫಾರ್ ಕ್ಯಾಶ್ ಪೇಮೆಂಟ್ ಓನ್ಲಿ ಫಾರ್ 4x5x34 ರುಪೀಸ್. ನಿಮ್ಮ ಕಾರ್ಡು 4x5x34 ರೂಪಾಯಿ ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ, ಪೇಮೆಂಟು ಪ್ರಗತಿಯಲ್ಲಿದೆ, ಪೇಮೆಂಟ್ ಇನ್ ಪ್ರೋಗ್ರೆಸ್, ಪಾವತಿ ಪ್ರಗತಿಯಲ್ಲಿದೆ. ಅಂದರೆ ಈ ರೀತಿ ಬಂದರೆ ನಿಮಗೆ ಈ ಒಂದು ತಿಂಗಳು 30ನೇ ತಾರೀಕು ಅಷ್ಟರಲ್ಲಿ ಪಕ್ಕ ನಿಮಗೆ ನಿಮ್ಮ ಒಂದು ಖಾತೆಗೆ ಈ ಒಂದು ಅಕ್ಕಿ ಹಣ, ಏನೊಂದು ಅನ್ನಭಾಗ್ಯದಿದೆ ಇದು ಪಕ್ಕ ಬರುತ್ತೆ ಅಂತ. ಒಬ್ಬೊಬ್ರಿಗೆ ಈ ರೀತಿ ಬರೋದಿಲ್ಲ, ಯಾಕಂದರೆ ಅವರು ಒಂದು ಆಧಾರ್ ಲಿಂಕ್ ಆಗಿರ್ಬೋದು, ಅವರ ಒಂದು ರೇಷನ್ ಕಾರ್ಡಲ್ಲಿ ಓಲ್ಡರ್ ಇರ್ತಾರಲ್ಲ ಅವರು ಮಹಿಳೆಯರೇ ಆಗಿರಬೇಕು ಅಂತ ಹೇಳಿದರೆ ಅದನ್ನು ಚೇಂಜ್ ಮಾಡಿಸಿರಲ್ಲ, ಆದ್ದರಿಂದ ಈ ರೀತಿ ಬರಲಿಲ್ಲ ಅಂದರೆ ದಯವಿಟ್ಟು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಬಂದರೆ ಅಷ್ಟೇ ನಿಮ್ಮ ಒಂದು ಪೇಮೆಂಟು ಕರೆಕ್ಟಾಗಿ ನಿಮ್ಮ ಒಂದು ಅಕೌಂಟ್ಗೆ ಬರುತ್ತೆ, ಅನ್ನಭಾಗ್ಯ ಯೋಜನೆಯ ಹಣ ಅಂತ ಹೇಳ್ಬೋದು. ಬೇಕಾದ್ರೆ ಈಗ ನಾನು ತೋರಿಸ್ತೀನಿ, ಇದು ಸೆಪ್ಟೆಂಬರ್ದು ಇನ್ ಪ್ರೋಗ್ರೆಸ್ಸಲ್ಲಿದೆ, ಈಗ ಹೋದ ತಿಂಗಳು ತೋರಿಸ್ತೀನಿ ಬಂದಿದೆಯೋ ಇಲ್ಲವಂತ, ಬೇಕಾದ್ರೆ ಈಗ ಹೋದ ತಿಂಗಳದು ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ನಾನು ಇದೇ ಒಂದು ರೇಷನ್ ಕಾರ್ಡ್ಗೆ ಹೋದ ತಿಂಗಳ ಹಣ ಬಂದಿದೆಯೋ ಇಲ್ಲವಂತ ತೋರಿಸ್ತೀನಿ ನೋಡಿ, ಅದು ಯಾವ ರೀತಿ ತೋರಿಸುತ್ತೆ ಅಂತ. ನಾನೀಗ ನೋಡ್ಬೋದು, ನಾನು ಆಗಸ್ಟ್ ತಿಂಗಳದ್ದು ಹಾಕ್ಕೊಂಡಿದ್ದೀನಿ, ಇದೇ ಒಂದು ಕಾರ್ಡು, ಏನೂ ಚೇಂಜ್ ಇಲ್ಲ. ಈ ಒಂದು ಕಾರ್ಡ್ನಲ್ಲಿರೋರಿಗೆ ನಾನು ಚೆಕ್ ಮಾಡ್ತಿರುವಂಥ ಕಾರ್ಡ್ ಅವ್ರಿಗೆ ನೋಡ್ಬೋದು ಅದೇ 680 ರೂಪಾಯಿನ ಕೊಟ್ಟಿದ್ದಾರೆ, ನಗದು ಪಾವತಿಗೆ ಮಾತ್ರ ಅರ್ಹವಾಗಿದೆ ಅಂತಂದ್ಬಿಟ್ಟು ನಂತರ ಇಲ್ಲಿ ಕೊಟ್ಟಿದ್ದಾರೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಪೇಮೆಂಟ್ ಡೀಟೇಲ್ಸ್ ಅಂತ ಬಂದ್ಬಿಡುತ್ತೆ. ನಾನು ಮೊದಲು ತೋರಿಸಿದ್ದು ಈಗಾಗಲೇ ಇನ್ನೂ ಬಂದಿಲ್ಲ, ಇದೀಗಾಗಲೇ ಬಂದಿರುವಂಥದ್ದು ಆಗಸ್ಟ್ ತಿಂಗಳದ್ದು. ನೋಡ್ಬೋದು ಕಾರ್ಡ್ ನಂಬರ್ ಕೊಟ್ಟಿದ್ದಾರೆ, ನಂತರ ಅವರ ಹೆಸರು ಕೊಟ್ಟಿದ್ದಾರೆ, ನಂತರ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ, ಯಾವೊಂದು ಬ್ಯಾಂಕ್ ಅಕೌಂಟು ಕಳಿಸಿದ್ದೀವಿ ಅಂತ, ನೇಮ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಂಕ್ ಆಫ್ ಬರೋಡಾ ಅಂತ, ನಂತರ ಡೇಟು ಕೂಡ ಕೊಟ್ಟಿದ್ದಾರೆ ಯಾವೊಂದು ಡೇಟಲ್ಲಿ ನಾವು ಕಳಿಸಿದ್ವಿ ಅಂತ, ನಂತರ ಬ್ಯಾಂಕ್ ಅಕೌಂಟಲ್ಲಿ ಓಲ್ಡರ್ ನೇಮು ಯಾವ ರೀತಿ ಇದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ನಂತರ ಒಂದು ಎಷ್ಟು ದುಡ್ಡನ್ನು ಪೇಮೆಂಟ್ ಮಾಡಿದ್ದೀವಿ ಅಂತ, ಒಂದು 680 ರೂಪಾಯಿನ ಅದನ್ನು ಕೂಡ ತೋರಿಸಿದ್ದಾರೆ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಈಸಿಯಾಗಿ ನಿಮ್ಮ ಮೊಬೈಲಲ್ಲೇ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆಯೋ ಇಲ್ವೋ ಅಂತ ನೀವು ಆರಾಮಾಗಿ ಫೋನಲ್ಲೇ ತಿಳ್ಕೊಬೋದು. ದಯವಿಟ್ಟು ಈ ವಿಡಿಯೋನ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು, ಎಷ್ಟೊಂದು ಜನ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಚೆಕ್ಕನ್ನು ಮಾಡಿಸ್ತಾ ಇರ್ತಾರೆ, ಅದ್ರ ಬದಲು ನೀವು ಮೊಬೈಲಲ್ಲೇ ಈಸಿಯಾಗಿ ಚೆಕ್ಕನ್ನು ಮಾಡ್ಕೋಬೋದು. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಒಂದು ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾರಿಗೆ ತುಂಬ ಅವಶ್ಯಕತೆ ಇದೆ ಅವ್ರಿಗೆ ತುಂಬ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೇನ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.